ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಬ್ರಹ್ಮಮಂಡಲದ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕೃಷ್ಣನ ನಿನ್ನೆ ಮತ್ತು ನಿನ್ನೆಲ್ಲ ಮೊನ್ನೆ ಮತ್ತು ಇವತ್ತಿನ ಅಲಂಕಾರ ನೋಡ್ಕೊಂಬನ್ನಿ. ಇವತ್ತು ನಾನು ಬೆಂಡೆಕಾಯಿಂದ ನಾಲ್ಕು ಬಗೆ ಐಟಮ್ ಎಟ್ ಎ ಟೈಮ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ರಾಯ್ತ, ಪಲ್ಯ, ಚಟ್ನಿ ಮತ್ತು ಕಾಯಿ ರಸ ಎಲ್ಲನೂ ಟೇಸ್ಟಲ್ಲಿ ತುಂಬ ಅದ್ಭುತವಾಗಿರುತ್ತೆ. ಬೆಂಡೆ ಬುದ್ಧಿಶಕ್ತಿಗೆ ಒಳ್ಳೆಯದು ಅಂತಲೂ ಹೇಳ್ತಾರೆ. ತುಂಬ ಫೈಬರ್ ಇರುವ ಕಾರಣ ಡಯಾಬಿಟಿಸ್ ಪೇಷೆಂಟ್ಗಳಿಗೆಲ್ಲ ತುಂಬ ಒಳ್ಳೆಯದಿದು. ಮಾಡಿ ನೋಡಿ, ಕಾಯಿ ರಸ, ರಾಯ್ತ ಎಲ್ಲ. ಖಾರ ನಾನು ಎಲ್ಲದಕ್ಕೂ ಹಾಕಿಲ್ಲ, ಬೇಕಾದ ಹಾಗೆ ನೀವು ಖಾರ ಹಾಕ್ಕೊಳ್ಳಿ. ಒಗ್ಗರಣೆಗೆ ಹಾಕುವಾಗ ಹಾಕ್ಕೊಂಡ್ರೆ ಸರಿ ಖಾರ ಎಲ್ಲನೂ. ನಾನು ಎಲ್ಲದಕ್ಕೂ ವಿಪರೀತ ಖಾರ ಹಾಕಿಲ್ಲ. ತಂಬುಳಿಗೆಲ್ಲ ಖಾರನೇ ಹಾಕಿಲ್ಲ, ನೀವು ನೋಡ್ಬೋದಿಲ್ಲಿ. ನೋಡಿ, ಈಗ ಕಾಯಿ ರಸ ಮಾಡೋಣ. ಫಸ್ಟ್ ಬಾಣಲಿಯಲ್ಲಿ ಮಸಾಲೆ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಉದ್ದಿನಬೇಳೆ, ಸಾಸಿವೆ, ಕೆಂಪು ಮೆಣಸು, ಸ್ವಲ್ಪ ಮೆಂತೆ. ಉದ್ದಿನಬೇಳೆ ಒಂದು 2 ಚಮಚೆ ಹಾಕ್ಕೊಳ್ಳಿ, ಸಾಸಿವೆ 1 ಚಮಚೆ, ಮೆಂತೆ 1/4 ಚಮಚೆ ಸಾಕು. 3 ರಿಂದ 4 ಕೆಂಪು ಮೆಣಸು ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಮಸಾಲೆ ರೆಡಿಯಾಗಿಬಿಡತ್ತೆ ನೋಡಿ. ಸಾಸಿವೆನೂ ಹಾಕ್ಕೊಂಡೆ 1 ಚಮಚೆಯಷ್ಟು. ಉದ್ದಿನಬೇಳೆ ಸ್ವಲ್ಪ ಕೆಂಪಾತಿದ್ದಂಗೆ ಮೆಂತೆನೂ ಹಾಕಿ, ನೆಕ್ಸ್ಟು ಕೆಂಪು ಮೆಣಸು ಹಾಕಿ ಹುರ್ಕೊಳ್ಳಿ. ಸಿಮ್ಮಲ್ಲಿಟ್ಟು ಮಾಡ್ಕೊಳ್ಳಿ. ತುಂಬಾ ಅದ್ಭುತವಾಗಿ ಟೇಸ್ಟಾಗಿ ಬರುತ್ತೆ. ಒಂದ್ಸಲ ಮಾಡಿ ನೋಡಿಕೊಂಡು ತಿನ್ನಿ. ಅನ್ನ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿದ್ದ ಎಲ್ಲರೂ ಸಾಧಾರಣ ಮಾಡ್ತಾರೆ. ತೆಂಗಿನಕಾಯಿ ಹಾಕಿದ ಸಾಂಬಾರಲ್ಲ ಇದು, ಕಾಯಿ ರಸ. ಆಮೇಲೆ ನೋಡೋಕ್ಕೆ ತೆಂಗಿನಕಾಯಿ ಹಾಕ್ಕೊಂಡು ಹುರ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿನ 1-2 ಇಂಚಷ್ಟು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, 1/4 ಚಮಚೆಯಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಕಾಣ್ಬೋದು ನಿಮಗೆ 1-2 ಇಂಚಷ್ಟು ಉದ್ದ ಇದೆ ಅದು ಬೆಂಡೆಕಾಯಿ. 1/4 ಕೆಜಿಯಷ್ಟು ಬೆಂಡೆಕಾಯಿ ಇರ್ಬೋದು ಇದರಲ್ಲಿ. ಅರಿಶಿನ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿ ತುಂಬ ಚೆನ್ನಾಗಿ ಬೇಯಿಸಿಕೊಳ್ಳಿ. ಅದನ್ನು ತೀರಾ ಎಳೆದಾಗಿತ್ತು ಅಂತಂದರೆ ಇದು ನೀರು ಚಿಮ್ಮಿಸ್ಕೊಳ್ಳೋದು ಬೇಡ. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಉಪ್ಪು, ಅರಿಶಿನ, ಬೆಲ್ಲ ಮತ್ತು ಹುಣಸೆಹಣ್ಣು ಕುದಿಯಕ್ಕೆ ಇಟ್ಕೊಂಡೆ ನಾನು. ಬೆಲ್ಲ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಎಷ್ಟೋ ಜನ ಬೆಲ್ಲ ಸ್ಕಿಪ್ ಮಾಡಿಯೇ ಮಾಡ್ತಾರೆ, ಅದು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮನೇಲಿ ಯಾರು ತಿನ್ನಲ್ಲ, ಅದಕ್ಕೆ ನಾನು ಬೆಲ್ಲ ಹಾಕಿನೇ ಮಾಡ್ತೀನಿ. ನೋಡಿ, ಇದು ಕುದ್ದಿದೆ. ಕುದ್ದಿದ ಆ ಹುಣಸೆ ರಸ ಮಿಕ್ಸ್ಚರ್ಗೆ ಇದನ್ನ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ. ನೆಕ್ಸ್ಟು ಅದೇ ಬಾಣಲಿಯಲ್ಲಿ ನಾವು ನೋಡಿ ತಂಬುಳಿದ್ದು ರೆಸಿಪಿ ಮಾಡೋಣ. ರಾಯ್ತ, ತಂಬುಳಿ ಏನು ಬೇಕಾದರೂ ಹೇಳ್ಬೋದು. ಬಾಣಲಿಗೆ ತುಪ್ಪ ಹಾಕ್ಕೊಂಡು ಜೀರಿಗೆ ಹಾಕ್ಕೊಳ್ಳಿ. ನೋಡಿ, ಈ ಕಂಡೀಷನಲ್ಲಿ ಬೇಕಾದರೆ ನೀವು ಕೆಂಪು ಮೆಣಸು ಅಥವಾ ಚಿಕ್ಕದಾಗಿ ಹೆಚ್ಚಿಕೊಂಡ ಕಾಯಿ ಮೆಣಸು ಹಾಕ್ಕೋಬೋದು. ನಾನು ಅದು ಏನು ಹಾಕ್ಕೊಳ್ಳಿಲ್ಲ. ಹಾಂ, ಕರ್ಬೇವಿನ ಸೊಪ್ಪು ಹಾಕ್ಕೋಬೋದು ಇಲ್ಲಿ. ಇದು ಫ್ರೈ ಆದ ನಂತರ ಅದಕ್ಕೆ ಬೆಂಡೆಕಾಯಿ ಚಿಕ್ಕದಾಗಿ ಹೆಚ್ಚಿ ಹಾಕಿ, 1/4 ಇಂಚ್ ದಪ್ಪ ಇದ್ದರೆ ಸಾಕು, ಆ ಥರ ಹೆಚ್ಚಿ ಹಾಕ್ಕೊಳ್ಳಿ. ಇದಕ್ಕೆ ಅರಿಶಿನ, ಉಪ್ಪು ಹಾಕಿ ಆ್ಯಸ್ ಯೂಶ್ವಲ್ ಫ್ರೈ ಮಾಡಿಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಇದು. ಈ ಸೆಕೆಗೆ ಹೇಳಿ ಮಾಡಿಸಿದ ರೆಸಿಪಿ ಇದು. ಈ ಒಂದು ಚಪಾತಿ ಪರೋಟಕ್ಕೂ ಇದು ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಮುಚ್ಚಿ ಬೇಯಿಸಿದರೆ ಕೆಲಸ ಬೇಕಾಗುತ್ತೆ ಅಂತಂದ್ಬಿಟ್ಟು ನಾನು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ, ನೋಡ್ಬೋದು. ಉಪ್ಪು ಹಾಕೋದನ್ನು ಮರಿಬೇಡಿ, ಇಲ್ಲಂದ್ರೆ ಅಲ್ಲಿ ಲೋಳೆ ಬಿಟ್ಕೊಡಲ್ಲ. ಅದನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಂಡು ತಣ್ಣಗಾಗಲಿಕ್ಕೆ ಬಿಡಿ. ನಂತರ ಅದಕ್ಕೆ ಮೊಸರು ಹಾಕ್ಕೊಳ್ಳೋಣ. ಈಗ ಸಬ್ಜಿ ಮಾಡೋಣ, ಅಂದರೆ ಪಲ್ಯ ಮಾಡೋಣ. ಸಾತ್ವಿಕವಾಗಿ ಮಾಡೋ ಕಾರಣ ನಾನು ಈರುಳ್ಳಿ, ಬೆಳ್ಳುಳ್ಳಿ ಏನೂ ಹಾಕ್ತಾ ಇಲ್ಲ. ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನಬೇಳೆ, ಕೆಂಪು ಮೆಣಸು ಇದೆಲ್ಲ ತೀರಾ, ಕೆಂಪು ಮೆಣಸೆಲ್ಲ ತೀರಾ ಆಪ್ಷನ್ ಅಲ್ಲ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಅದಕ್ಕೂ ಹಾಗೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಬಿಟ್ಬಿಡಿ. ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿ. ಉಪ್ಪು ಹಾಕೋದನ್ನು ಮರಿಬೇಡಿ, ಯಾಕಂದರೆ ಲೋಳೆ ಬಿಡುತ್ತೆ ಅದು, ಇಲ್ಲಾಂದರೆ ನೀರು ಹಾಕಿದಾಗ. ಸ್ವಲ್ಪ ಫ್ರೈ ಮಾಡಿದ ನಂತರ ನೀರು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಮುಚ್ಚಿ ಬೇಯಿಸಿ ಅದನ್ನ ಆಮೇಲೆ. ಅಷ್ಟೊತ್ತಿಗೆ ಈ ಕಡೆಯಿಂದ ಬೆಂಡೆಕಾಯಿ ಬೆಂದಿತ್ತು ಕಾಯಿ ರಸದ್ದು. ಫಸ್ಟಿಗೆ ಮಸಾಲೆ ರುಬ್ಬಿದ್ದು ತೋರಿಸಿದ್ನಲ್ಲ, ಅದನ್ನ ರುಬ್ಬಿಬಿಟ್ಟು ಅದಕ್ಕೆ ಹಾಕಿದ್ದೆ ನಾನು. ಮಸಾಲೆ ಹುರಿದಿದ್ದನ್ನು ನೋಡಿದ್ರಲ್ಲ ನೀವು. ಇದು ನೀಟಾಗಿ ಕುದಿ ಬರಕ್ಕೆ ಬಿಡಿ.
ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನ ಮಾಡೋದನ್ನ ಮರಿಬೇಡಿ ಕುದಿಯಕ್ಕೆ ಬಿಡಿ ಆನಂತರ ನೆಕ್ಸ್ಟ್ ಪಲ್ಯದ ಹತ್ರ ಬರೋಣ ಪಲ್ಯಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೋಬೇಕಾಗುತ್ತೆ ಆ ಉಪ್ಪು ನಾನು ಹಾಕೊಳ್ಳಕ್ಕೆ ಮರ್ತಿದ್ದೆ ಅದಕ್ಕೆ ಉಪ್ಪು ಹಾಕೊಂಡೆ ನಾನು ನೋಡ್ಕೊಂಡು ಹಾಕೊಳ್ಳೆ ಬೆಂಡೆಕಾಯಿ ಫ್ರೈ ಮಾಡುವಾಗ ಹಾಕುವ ಕಾರಣ ನೋಡಿ ಈಗ ಇದು ಬೆಂದಿದೆ ನೋಡಿ ಪಲ್ಯದ್ದು ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಂದು 2 ನಿಮಿಷ ಒಲೆಯಲ್ಲಿ ಬಿಟ್ರೆ ಪಲ್ಯ ಕೂಡ ರೆಡಿ ಆಗಿಬಿಡ್ತು ಆನಂತರ ಬೆಂಡೆ ತೊಟ್ಟು ಇರುತ್ತಲ್ಲ ತುದಿ ಮತ್ತೆ ಕೊನೆ ಕಟ್ ಮಾಡಿ ತೆಗೆದಿಟ್ಟಿರ್ತೀವಲ್ವಾ ಅದನ್ನ ಎಸಿಬೇಡಿ ನೀವು ಅದರಿಂದ ತುಂಬಾ ಚಂದ ಚಟ್ನಿ ಆಗುತ್ತೆ ನೋಡಿ ಇದಾಗೋಯ್ತು ನೋಡಿ ಬಾಣಲಿಗೆ ಎಣ್ಣೆ ಹಾಕೊಂಡು ಚಟ್ನಿ ಮಾಡೋಣ ಎಣ್ಣೆ ಹಾಕೊಂಡು ಉದ್ದಿನ ಬೇಳೆ ಹಾಕೊಳ್ಳಿ ಉದ್ದಿನ ಬೇಳೆ ಬೇಳೆ ಮತ್ತೆ ಕೆಂಪು ಮೆಣಸು ಅಥವಾ ಕಾಯಿ ಮೆಣಸು ಆಮೇಲೆ ಇಂಗು ಕರ್ಬೇವಿನ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿ ಅದನ್ನ ಒಂದು 5 ರಿಂದ 6 ನಿಮಿಷ ಫ್ರೈ ಆಗಕ್ಕೆ ತಗೊಳ್ಳುತ್ತೆ ಅದು ಇದು ಪುನ ನಾವು ಬೇಯಿಸದ ಕಾರಣ ನೀಟಾಗಿ ಫ್ರೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ತೆಂಗಿನಕಾಯಿ ಹಾಕಿ ಚಟ್ನಿ ಜೊತೆ ರುಬ್ಬಿ ಬಿಡ್ತೀವಿ ಅದನ್ನ ಅದಕ್ಕೆ ನೋಡಿ ನೀಟಾಗಿ ಫ್ರೈ ಮಾಡಿ ನೋಡಿ ಈ ಚಟ್ನಿ ಬೆಂಡೆ ತೊಟ್ಟಿದ್ದು ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಯಾವತ್ತೂ ಬೆಂಡೆ ತೊಟ್ಟನೆ ಎಸಿಬೇಡಿ ಬೆಂಡೆ ತುಂಬಾ ಹೆಲ್ತ್ ಗೆ ಒಳ್ಳೆದು ಅಂತ ಹೇಳ್ತಾರೆ ತೀರ ಬೆಳ್ದಿದ್ದಾದ್ರೆ ಮಾತ್ರ ಹಾಕೋಬೇಡಿ ಇದಕ್ಕೆಲ್ಲ ನೋಡಿ ಇಂಗು ಹಾಕಿ ಕೆಂಪು ಮೆಣಸು ಇಂಗು ಹಾಕಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಅರಿಶಿನ ಒಂದು ಅರ್ಧ ಚಮಚ ಉಪ್ಪು ಕೂಡ ಹಾಕಿಬಿಡಿ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಅವಾಗ ಬೇಗ ಫ್ರೈ ಆಗಿಬಿಡುತ್ತೆ ಕೊನೆಗೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮತ್ತು ಸ್ವಲ್ಪ ಹುರಿಯಿರಿ ಆ ನಂತರ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೊಂಡ್ರೆ ಚಟ್ನಿ ರೆಡಿ ಆಗೋಯ್ತು ಫ್ರೆಂಡ್ಸ್ ಈ ಬೆಂಡೆಕಾಯಿಯ ಬಹುರೂಪ ಹೇಗಾಯಿತು ಅಂತ ಹೇಳಿ ಕಮೆಂಟ್ಸ್ ಮಾಡಿ ಹೇಳಿ ನೋಡಿ ಅದಕ್ಕೆ ದಪ್ಪ ಮೊಸರು ಹಾಕೊಳ್ಳಿ ಇದಕ್ಕೆ ತಂಬುಳಿಗೆ ಅಥವಾ ರಾಯತಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಅದು ಕೊತ್ತಂಬರಿ ಸೊಪ್ಪು ಹಾಕೋದು ವಿಡಿಯೋ ಮರ್ತೋಗಿದೆ ಅದು ನನಗೆ ವಿಡಿಯೋ ಸಿಗ್ತಾ ಇಲ್ಲ ನನಗೆ ಮಿಸ್ ಆಗಿದೆ ಅನ್ಸುತ್ತೆ ನೋಡಿ ಇದಷ್ಟೊತ್ತಿಗೆ ಇದನ್ನ ಫ್ರೈ ಮಾಡಿ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೊಳ್ಳಿ ನಾನು ಸಾಧಾರಣ ಒಂದು ರಿಲಯನ್ಸ್ ಇಂದ 1/4 ಕೆಜಿ ಅಷ್ಟು ಬೆಂಡೆ ತಂದಿದ್ದೆ ತಂದು 2-3 ದಿವಸ ಆಗಿತ್ತು ಅದು ತಂದು ಆಗಿದ್ದಾಗ ಮಾಡದಿದ್ರೆ ಇದು ಬೆಳೆಯುತ್ತೆ ನೋಡಿ ಅದು ಆದ ಕಾರಣ ಎಲ್ಲನ ಒಟ್ಟಿಗೆ 4 ರೆಸಿಪಿ ಮಾಡಿದೆ ಇನ್ನೂ ಬೋಳು ಹುಳಿ ತೆಂಗಿನಕಾಯಿ ಹಾಕಿ ಸಾಂಬಾರು ಯಾವ ನಾನು ಮುಂಚೆ ಹಳೆ ವಿಡಿಯೋಗಳಲ್ಲಿ ತೋರಿಸಿದ್ದೇನೆ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ ನಮ್ಮಂಥವರಿಗೆ ಸಪೋರ್ಟ್ ಮಾಡಿ ನೋಡಿ ಎಲ್ಲ ರಾಯಿತ ಚಟ್ನಿ ಕಾಯಿ ರಸ ಮತ್ತು ಪಲ್ಯ ಎಲ್ಲ ರೆಡಿ ಆಯಿತು ಸಾತ್ವಿಕ ಆಹಾರ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್